ನಮಸ್ಕಾರ, ನಾಗ ಶೆಟ್ಟಿ ವಿಡಿಯೋಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಾಯ 7 ವೃತ್ತಗಳು ಈ ಪಾಠದ ಅಭ್ಯಾಸ 7.2 ಅನ್ನು ನೋಡ್ತಾ ಇದ್ದೇವೆ. ನೀವು 5ನೇ ತರಗತಿಯ ಗಣಿತ ಪಾಠಗಳಿಗಾಗಿ ಮೇಲಿನ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡೋದನ್ನು ಮರಿಬೇಡಿ. ಆಕ್ಟಿವೇಟ್ ಮಾಡಿದರೆ ಮಾತ್ರ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗ್ತವೆ. ಇಲ್ಲಿ ಅಭ್ಯಾಸ 7.2.1, ಕೆಳಗಿನ ತ್ರಿಜ್ಯದ ವೃತ್ತಗಳನ್ನು ರಚಿಸಿರಿ ಅಂತೇಳಿ ಎ ಬಿ ಸಿ ಡಿ ಇ ಈ ಥರ 5 ಅಳತೆಗಳನ್ನು ಕೊಟ್ಟಿದ್ದಾರೆ. ಅದೇ ತ್ರಿಜ್ಯ ಇರ್ತಕ್ಕಂತಹ ವೃತ್ತಗಳನ್ನು ಈಗ ರಚನೆ ಮಾಡಿ ನೋಡೋಣ. ನಾವೀಗಾಗಲೇ ವೃತ್ತಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತೇಳಿ ತಿಳ್ಕೊಂಡಿದ್ದೇವೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದೊಂದೇ ವೃತ್ತಗಳನ್ನು ರಚನೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ 1 ಸೆಂಟಿಮೀಟರ್ ತ್ರಿಜ್ಯ ನೋಡಿ. ಮೊದಲು ಸ್ಕೇಲನ್ನು ತಗೊಂಡು ಈ ಥರ 1 ಸೆಂಟಿಮೀಟರ್ಗೆ ಇಟ್ಕೊಳ್ಬೇಕು. ಎಸ್, ಇದು 1 ಸೆಂಟಿಮೀಟರ್ ಇದೆ. ಈಗ ವೃತ್ತವನ್ನು ರಚನೆ ಮಾಡೋಣ. ಇದು 1 ಸೆಂಟಿಮೀಟರ್ ಅಳತೆ ಇರ್ತಕ್ಕಂತಹ ತ್ರಿಜ್ಯ ವೃತ್ತ. ಎರಡನೇದು 2.5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ನೋಡ್ರಿ. ಕಾಣ್ತಾ ಇದ್ದಾನ? ಇದು 2.5 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ವೃತ್ತವನ್ನು ಈಗ ರಚನೆ ಮಾಡ್ತಾ ಇದ್ದೇವೆ. 2.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ. ಮುಂದಿನದು 3 ಸೆಂಟಿಮೀಟರ್. ತ್ರಿಜ್ಯ ಇದು ಸಿ. ಇದರ ತ್ರಿಜ್ಯ ಎಷ್ಟು? 3 ಸೆಂಟಿಮೀಟರ್. ಮುಂದೆ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚನೆ ಮಾಡ್ತಾ ಇದ್ದೇವೆ. ಇದನ್ನು 3.5, ಎಸ್. ನೋಡಿ, ಇದು ಡಿ, 3.5 ಸೆಂಟಿಮೀಟರ್ ತ್ರಿಜ್ಯ. ಮುಂದಿನದು 3.7 ಅಂತ ಹೇಳ್ತಾರೆ ನೋಡ್ರಿ. 3.7 ಯಾವ ಥರ ಅಳತೆ ಮಾಡಬೇಕು? ಇದು 0ಗೆ, ಇಲ್ಲಿ 3.5ಕ್ಕಿದೆ, ಎರಡು ಮನೆಗಳನ್ನು ಮಾತ್ರ ಸರಿಸ್ರಿ. ಎಸ್, 3.7 ನೋಡಿ. ಇದು 3.7 ಸೆಂಟಿಮೀಟರ್ ಉದ್ದ ಇರ್ತಕ್ಕಂತಹ, 3.7 ತ್ರಿಜ್ಯ ಇರ್ತಕ್ಕಂತಹ ವೃತ್ತ. ಈ ಥರ ನಾವು ಇಲ್ಲಿ ಕೆಳಗಡೆ ತ್ರಿಜ್ಯವನ್ನು ಕೂಡ ಬರೆದ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಇಲ್ಲಿ ಆರ್ ಇಜ್ ಇಕ್ವಲ್ ಟು 1 ಸೆಂಟಿಮೀಟರ್. ಇದು ಬಿ, ಆರ್ ಇಜ್ ಇಕ್ವಲ್ ಟು 2.5 ಸೆಂಟಿಮೀಟರ್. ಇಲ್ಲಿ ಸಿ ಎಷ್ಟು? ಆರ್ ಇಸ್ ಇಕ್ವಲ್ ಟು 3.0 ಸೆಂಟಿಮೀಟರ್. ಇನ್ನು ಡಿ, ಆರ್ ಇಸ್ ಇಕ್ವಲ್ ಟು 3.5 ಸೆಂಟಿಮೀಟರ್. ಇನ್ನು ಕೊನೆಯದು ಇ ಎಷ್ಟು? ಆರ್ ಇಸ್ ಇಕ್ವಲ್ ಟು 3.7 ಸೆಂಟಿಮೀಟರ್. ಎರಡನೇದನ್ನು ನೋಡಿ. ಚಿತ್ರದಲ್ಲಿರುವ ವಿದ್ಯಾರ್ಥಿಗಳು ತಮಗೆ ನೀಡಲಾದ ಅಳತೆಯ ತ್ರಿಜ್ಯದ ವೃತ್ತಗಳನ್ನು ರಚಿಸಬೇಕಾಗಿದೆ. ವಿದ್ಯಾರ್ಥಿಗಳು ಅದಕ್ಕಾಗಿ ಕೈವಾರವನ್ನು ಅಳತೆ ಪಟ್ಟಿಗೆ ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾರೆ. ಅವರು ಕೈವಾರವನ್ನು ಹೊಂದಿಸಿದ ರೀತಿ ಸರಿಯಾಗಿದ್ದರೆ ಸರಿ ಎಂದು, ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. ಈ ತಪ್ಪುಗಳನ್ನು ಸರಿಪಡಿಸಿ ಈ ವೃತ್ತಗಳನ್ನು ಸರಿಯಾದ ತ್ರಿಜ್ಯದೊಂದಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ರಚಿಸಿ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ 6 ಸೆಂಟಿಮೀಟರ್
ತ್ರಿಜ್ಯವನ್ನು ಇರ್ತಕ್ಕಂಥ ವೃತ್ತನ ರಚನೆ ಮಾಡಬೇಕು. 6 ಸೆಂಟಿಮೀಟರ್ ತೊಗೋಬೇಕು. ನೋಡ್ರಿ, 6 ಇದೆ ಇಲ್ಲಿ ತೊಗೊಂಡಿದ್ದಾರೆ, ಆದರೆ ಅದು ಇಲ್ಲಿಂದ ಪ್ರಾರಂಭ ಆದರೆ ಮಾತ್ರ 6 ಆಗುತ್ತೆ. ಇಲ್ಲಿಂದ ಎಷ್ಟಾಗುತ್ತೆ ನೋಡ್ರಿ, 1, 2, 3, 4, 5 ಆಗುತ್ತೆ. ಆದ್ದರಿಂದ ಇಲ್ಲಿಂದ ತೊಗೋಬೇಕು. ಅಂದರೆ ಇದು ತಪ್ಪು. ನೀವೇನು ಮಾಡಬೇಕು, 6 ಸೆಂಟಿಮೀಟರನ್ನು ಕರೆಕ್ಟಾಗಿ ಜೋಡಿಸಿ ವೃತ್ತವನ್ನು ನಿಮ್ಮ ಪುಸ್ತಕದಲ್ಲಿ ಹಾಕಿ. ಈಗಾಗಲೇ ನಾವು ವೃತ್ತಗಳನ್ನು ಎಳೆಯದೆ ಯಾವ ಥರ ಅಂತ ತೋರಿಸಿದ್ದೀವಲ್ಲ, ಆ ಥರ ನೀವು ಹಾಕಿ. ನೋಡಿ ಯಾವ ಥರ ರಚನೆ ಮಾಡಬೇಕು. ಇಲ್ಲಿ ಈ ಥರ ಇಟ್ಕೋಬೇಕು. 6 ಸೆಂಟಿಮೀಟರ್ ತೊಗೊಂಡು ವೃತ್ತವನ್ನು ರಚನೆ ಮಾಡಬೇಕು. ನಿಮ್ಮ ಪುಸ್ತಕದಲ್ಲಿ ಮಾಡಿ. ಇಲ್ಲಿ 4.5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ನೋಡ್ರಿ, 4.5 ಸರಿಯಾಗಿದೆನಾ? ಎಸ್, ಇದು ಸರಿಯಾಗಿ ಇಟ್ಕೊಂಡಿದ್ದಾರೆ. ಹಾಗೆಯೇ ಸಿ ನೋಡಿ, 5 ಸೆಂಟಿಮೀಟರ್ ಎಣಿಸಿ. 1, 2, 3, 4, 5 5 ಇದ್ದೇವೆ, ಆದ್ದರಿಂದ ಇದು ಸರಿ. 7 ನಂಬರ್ ಇದೆ ಅಲ್ಲ ಅಂತ ನೋಡೋದು. ಇಲ್ಲಿ 7 ಬಂದಿದೆ, ಆದರೆ ಎಲ್ಲಿಂದ ಶುರುವಾಗಿದೆ? 2ರಿಂದ ಶುರುವಾಗಿದೆ. ಇಲ್ಲಿಂದ ಎಣಿಸ್ಬೇಕು, 1, 2, 3, 4, 5 ಆದ್ದರಿಂದ ಇದು ಸರಿ. ಇಲ್ಲಿ ನೋಡಿರಿ, 3.3 ಸೆಂಟಿಮೀಟರ್ ಎಲ್ಲಿಂದ ಇಟ್ಕೊಂಡಿದ್ದಾರೆ? ಇಲ್ಲಿಂದ ಇಟ್ಕೋಬೇಕಾಗಿತ್ತು, ಆದರೆ ಪಕ್ಕದಿಂದ ಶುರು ಮಾಡಿದ್ದಾರೆ, ಅದರಿಂದ ಇದು ತಪ್ಪು. ನೀವೇನು ಮಾಡಬೇಕು, 3.3 ಜೋಡಿಸ್ಕೊಂಡು ವೃತ್ತವನ್ನು ಬಿಡಿಸಿ. ಮುಂದಿನ ಪುಟಕ್ಕೆ ಹೋಗೋಣ. ಓ ಬಿಂದುವನ್ನು ಗುರುತಿಸಿ, ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಗಳನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ. ಏನು ಮಾಡಬೇಕು, ಮೊದಲು ಓ ಬಿಂದುವನ್ನು ಗುರುತಿಸಬೇಕು. ಗುರುತಿಸಿ ಮೊದಲು 2 ಸೆಂಟಿಮೀಟರ್ ವೃತ್ತವನ್ನು ರಚನೆ ಮಾಡಬೇಕು. ಅದ್ರ ಮೇಲೇ 3 ಸೆಂಟಿಮೀಟರ್, ಹಾಗೆಯೇ ಅದ್ರ ಮೇಲೇ 4 ಸೆಂಟಿಮೀಟರ್, ಇವೆಲ್ಲ ಹಾಗೆಯೇ 5 ಸೆಂಟಿಮೀಟರ್. ಇವೆಲ್ಲವಕ್ಕೂ ತ್ರಿಜ್ಯ ಬೇರೆ ಬೇರೆ ಇರ್ತವೆ, ಆದರೆ ಅದರ ಕೇಂದ್ರ ಮಾತ್ರ ಒಂದೇ ಇರುತ್ತೆ. ಯಾವ ಥರ ರಚನೆ ಮಾಡಬೇಕು ನೋಡಿ. ಅಂದರೆ ಮೊದಲು ಓವನ್ನು ಗುರುತಿಸಬೇಕು, ಇದು ವೃತ್ತದ ಕೇಂದ್ರ. ಮೊದಲು ಯಾವುದನ್ನು ಎಳೆಯಬೇಕು, 2 ಸೆಂಟಿಮೀಟರ್ ನೋಡ್ರಿ, 2 ಸೆಂಟಿಮೀಟರ್. ಈಗ 2 ಸೆಂಟಿಮೀಟರ್ ವೃತ್ತವನ್ನು ಎಳಿತಾ ಇದ್ದೇವೆ. ಮೊದಲನೇ ವೃತ್ತ 2 ಸೆಂಟಿಮೀಟರ್. ಅದೇ ಕೇಂದ್ರವಾಗಿ ಇರಿಸ್ಕೊಂಡು ನಾವೇನು ಮಾಡಬೇಕು, 3 ಸೆಂಟಿಮೀಟರ್ ವೃತ್ತವನ್ನು ರಚನೆ ಮಾಡಬೇಕು. ಮತ್ತೆ ಈಗ ನೋಡಿ, 3 ಸೆಂಟಿಮೀಟರ್ ತೊಗೋಬೇಕು. ಇದರಿಂದ 3 ಸೆಂಟಿಮೀಟರನ್ನು ತೊಗೊಳ್ತಾ ಇದ್ದೇವೆ. ಕೇಂದ್ರ ಯಾವುದಿರುತ್ತೆ, ಅದೇ ಕೇಂದ್ರದ ಮೇಲೆ ಇಟ್ಕೊಂಡು ನಾವು ರಚನೆ ಮಾಡಬೇಕು. ಮುಂದೆ 4 ಸೆಂಟಿಮೀಟರ್ ನೋಡ್ರಿ, 4 ಸೆಂಟಿಮೀಟರ್ ಕೇಂದ್ರ ಯಾವುದಿರುತ್ತೆ, ಅದೇ ಕೇಂದ್ರವಾಗಿ ಇರಿಸ್ಕೊಳ್ಬೇಕು. ಹಾಗೆಯೇ 5 ಸೆಂಟಿಮೀಟರ್ ಈ ಕೇಂದ್ರವನ್ನು ಇಟ್ಕೊಂಡು ಈಗ 5 ಸೆಂಟಿಮೀಟರ್ ಅಳತೆ ಇರ್ತಕ್ಕಂಥ ತ್ರಿಜ್ಯದ ಅಳತೆ ಹೊಂದಿರ್ತಕ್ಕಂಥ ವೃತ್ತವನ್ನು ರಚಿಸ್ತಾ ಇದ್ದೇವೆ. ವೃತ್ತದ ರಚನೆ ಪೂರ್ಣಗೊಂಡಾಗ ನಮಗೆ ಈ ಥರ ಕಾಣುತ್ತೆ. ಮೊದಲು 2 ಸೆಂಟಿಮೀಟರ್ ತ್ರಿಜ್ಯ, ಆದಮೇಲೆ 3 ಸೆಂಟಿಮೀಟರ್ ತ್ರಿಜ್ಯ, ಆದಮೇಲೆ 4 ಸೆಂಟಿಮೀಟರ್ ತ್ರಿಜ್ಯ, ಹಾಗೆಯೇ 5 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂತಹ ವೃತ್ತಗಳನ್ನು ರಚನೆ ಮಾಡಿದ್ದೇವೆ. ಎಲ್ಲ ವೃತ್ತಗಳ ಕೇಂದ್ರ ಒಂದೇ. ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮಲ್ಲಿರುವ ಕೈವಾರದಿಂದ ಅತ್ಯಂತ ಚಿಕ್ಕ ಹಾಗೂ ಅತ್ಯಂತ ದೊಡ್ಡ ವೃತ್ತಗಳನ್ನು ಹಿಡಿದು ಅವುಗಳ ತ್ರಿಜ್ಯಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅತ್ಯಂತ ಕಡಿಮೆ ತ್ರಿಜ್ಯ ಇಟ್ಕೊಂಡು ವೃತ್ತವನ್ನು ಎಳೀರಿ, ಹಾಗೆಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ತ್ರಿಜ್ಯವನ್ನು ಇಟ್ಕೊಂಡು ವೃತ್ತವನ್ನು ಎಳೀರಿ, ಹಾಗೆಯೇ ಅವುಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ನೀವೇ ಮಾಡಿ ನೋಡಿ. ಹಾಗೆಯೇ ನಿಮ್ಮ ನೋಟ್ ಪುಸ್ತಕದಲ್ಲಿ ರಚಿಸಬಹುದಾದ ಅತ್ಯಂತ ದೊಡ್ಡ ವೃತ್ತದ ತ್ರಿಜ್ಯವೆಷ್ಟು, ನಿಮ್ಮ ನೋಟ್ ಪುಸ್ತಕ ಇಟ್ಕೊಂಡು ಅದರಲ್ಲಿ ರಚನೆ ಮಾಡ್ಬೋದಾಗಿರ್ತಕ್ಕಂತಹ ದೊಡ್ಡ ವೃತ್ತವನ್ನು ರಚನೆ ಮಾಡಿ, ಹಾಗೆಯೇ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಬಣ್ಣದ ಕಾಗದಗಳಲ್ಲಿ ಬೇರೆ ಬೇರೆ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ಅವುಗಳನ್ನು ಒಂದರ ಮೇಲೊಂದು ಜೋಡಿಸಿರಿ. ನೋಡ್ರಿ, ಇಲ್ಲಿ ಮಾಡಿದಾರಲ್ಲ, ವೃತ್ತಗಳನ್ನು ರಚನೆ ಮಾಡಿ, ಬಣ್ಣದ ಕಾಗದಗಳ ಮೇಲೆ ವೃತ್ತಗಳನ್ನು ರಚನೆ ಮಾಡಿ ಅವುಗಳನ್ನು ಕಟ್ ಮಾಡಿ ಒಂದರ ಮೇಲೆ ಒಂದು ಇಡ್ತಾ ಹೋಗಿ. ಶಿಕ್ಷಕರು ಬಳಸುವ ಕೈವಾರದಿಂದ ಕಪ್ಪು ಹಲಗೆ ಅಥವಾ ನೆಲದ ಮೇಲೆ ಬೇರೆ ಬೇರೆ ತ್ರಿಜ್ಯದ ವೃತ್ತಗಳನ್ನು ರಚನೆ ಮಾಡಿ. ನಿಮ್ಮ ಶಿಕ್ಷಕರು
ವೃತ್ತಗಳನ್ನು ರಚನೆ ಮಾಡಲಿಕ್ಕೆ ಕಪ್ಪು ಹಲಗೆಯ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂತಹ ಕೈವಾರವನ್ನು ಬಳಸ್ತಾರೆ. ಅದರಿಂದ ನೀವು ಬೇರೆ ಬೇರೆ ವೃತ್ತಗಳನ್ನು ರಚನೆ ಮಾಡಲಿಕ್ಕೆ ನೆಲದ ಮೇಲೆ ಕಪ್ಪು ಹಲಗೆಯ ಮೇಲೆ ಪ್ರಯತ್ನ ಮಾಡಿ. ದಾರ, ತಂತಿ, ಅಳತೆ, ಟೇಪು ಸಹಾಯದಿಂದ ನೆಲದ ಮೇಲೆ ಮೈದಾನಗಳಲ್ಲಿ ಬೇರೆ ಬೇರೆ ತ್ರಿಜ್ಯದ ವೃತ್ತಗಳನ್ನು ರಚನೆ ಮಾಡಿ. ಒಂದು ದಾರ ತಗೊಂಡು ಅದನ್ನೊಂದು ಕಟ್ಟಿಗೆ ಕಟ್ಟಿ ಅಲ್ಲಿಂದ ಎಳೆದರೆ ನಮಗೊಂದು ವೃತ್ತ ಬರುತ್ತೆ. ಸೊ ಅದೇ ಥರ ಬೇರೆ ಬೇರೆ ತ್ರಿಜ್ಯ ಇರ್ತಕ್ಕಂಥ ವೃತ್ತಗಳನ್ನು ಮೈದಾನದಲ್ಲಿ ಎಳೆದು ನೋಡಿ. ಇಲ್ಲಿ ಇಬ್ಬರು ಮಕ್ಕಳು ಮಾತಾಡ್ತಾ ಇದ್ದಾರೆ. ಕಿಟು ವೃತ್ತವನ್ನು ರಚನೆ ಮಾಡಲಿಕ್ಕೆ ಉಪಕರಣ ಕೊಡು ಅಂತೇಳಿ ಪುಟ್ಟು ಕೇಳ್ತಾ ಇದ್ದೇನೆ. ಈ ಕಿಟ್ಟು ಏನು ಮಾಡ್ತಿದ್ದಾನೆ, ತೊಗು ಪುಟ್ಟು ವೃತ್ತವನ್ನು ರಚಿಸುವಂಥೇಳಿ ಕೋನಮಾಪಕವನ್ನು ಕೊಡ್ತಾ ಇದ್ದಾನೆ. ಈ ಕೋನಮಾಪಕದಿಂದ ವೃತ್ತವನ್ನು ರಚನೆ ಮಾಡಲಿಕ್ಕೆ ಸಾಧ್ಯನಾ? ಇಷ್ಟಕ್ಕೂ ಕೋನಮಾಪಕವನ್ನು ಎದಕ್ಕೋಸ್ಕರ ಉಪಯೋಗ ಮಾಡ್ತಾರೆ, ಕೋನವನ್ನು ಅಳೀಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಾರೆ. ಇದರಿಂದ ವೃತ್ತವನ್ನು ರಚಿಸಲಿಕ್ಕೆ ಬರೋದಿಲ್ಲ. ಮತ್ತು ಯಾವುದರ ಸಹಾಯದಿಂದ ವೃತ್ತವನ್ನು ರಚಿಸ್ತಾರೆ ಹೇಳಿ? ಕಾಂಪಾಸಸ್, ಕೈವಾರ. ವೆರಿ ಗುಡ್. ಕಿಟ್ಟು ಕೊಟ್ಟ ಉಪಕರಣ ವೃತ್ತವನ್ನು ರಚಿಸಲು ಸೂಕ್ತವಲ್ಲ. ನಿಮ್ಮಲ್ಲಿರುವ ಕೋನಮಾಪಕದ ಸಹಾಯದಿಂದ ವೃತ್ತವನ್ನು ರಚಿಸಲು ಸಾಧ್ಯವೇ? ಹೇಗೆ ಕೋನಮಾಪಕದ ಸಹಾಯದಿಂದ ವೃತ್ತವನ್ನು ರಚನೆ ಮಾಡಲಿಕ್ಕೆ ಸಾಧ್ಯನಾ? ಇದನ್ನು ನೀವೇ ಪ್ರಯತ್ನ ಮಾಡಿ ನೋಡಿ, ಉತ್ತರ ನಿಮಗೆ ಗೊತ್ತಾಗುತ್ತೆ. ಸಾಧ್ಯನಾ ಇಲ್ವೋ ಅದನ್ನು ಕಮೆಂಟ್ ಮಾಡಿ. ಪಾಠ ಹೇಗಿತ್ತು, ಅರ್ಥ ಆಯಿತಾ? ಕೂಡಲೇ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಈ ಪಾಠ ಮುಗಿಸೋಕ್ಕೂ ಮುಂಚೆ ನಾವು ಈ ಪಾಠದಲ್ಲಿ ಏನೇನು ಕಲ್ತ್ಕೊಂಡಿದ್ದೇವೆ ಅನ್ನೋದನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ವೃತ್ತಗಳು, ಈ ಪಾಠದಲ್ಲಿ ನಾವು ಮೊದಲನೇದಾಗಿ ಜ್ಯಾಮಿತಿಯ ಪೆಟ್ಟಿಗೆಯಲ್ಲಿರ್ತಕ್ಕಂತಹ ವಿವಿಧ ಉಪಕರಣಗಳನ್ನು ಅವುಗಳನ್ನು ಬಳಸೋ ರೀತಿಯನ್ನು ತಿಳ್ಕೊಂಡ್ವಿ. ಹಾಗೆಯೇ ವೃತ್ತ ಅಂತಂದ್ರೇನು, ತ್ರಿಜ್ಯ ಅಂತಂದ್ರೇನು, ಕೇಂದ್ರ ಅಂತಂದ್ರೇನು, ವೃತ್ತಗಳನ್ನು ಯಾವ ಥರ ರಚನೆ ಮಾಡಬೇಕು ಅನ್ನೋದನ್ನು ಈ ಪಾಠದಲ್ಲಿ ತಿಳ್ಕೊಂಡ್ವಿ. ಈ ವಿಡಿಯೋ ಉಪಯುಕ್ತ ಅನ್ನಿಸಿದಲ್ಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.